ಹೊರಟಿ ಬಿಜೆಪಿ ಪಕ್ಷ ಸೇರ್ಪಡೆಗೆ ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ ತನೆ ಇಳಿಸಿ ಕಮಲ ಮುಡಿಯೋದಕ್ಕೆ ಹೊರಟಿ ಸಜ್ಜಾಗಿದ್ರು ಇನ್ನು ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಮೇಲೆ ಕೂಡ ಹೊರಟಿ ಕಣ್ಣಿಟ್ಟಿದ್ರು ಇನ್ನು ಬಿಜೆಪಿ ಸೂಕ್ತ ಅನ್ವಂತ ತೀರ್ಮಾನಕ್ಕೆ ಕೂಡ ಹೊರಟಿ ಬಂದಿದ್ರು ಇನ್ನು ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಆಕಾಂಕ್ಷಿ ಒಬ್ಬರು ಈಗ ವಿರೋಧ ವ್ಯಕ್ತಪಡಿಸುತ್ತಿದ್ದಾರಂತ ಹಾಗಾಗಿ ಹೊರಟಿ ಅವರ ಬಿಜೆಪಿಯೇ ಸೂಕ್ತ ನನಗೆ ಅನ್ನುವಂತ ನಿಲುವಿಗೆ ಬಂದಿದ್ರು ಜೊತೆಗೆ ಬಿಜೆಪಿಯ ಟಿಕೆಟ್ ಮೇಲೂ ಕೂಡ ಕಣ್ಣಿಟ್ಟಿದ್ರು ಆದರೆ ಇದೀಗ ಆ ಟಿಕೆಟ್ ಸಿಗದ ಹಾಗೆ ಅಥವಾ ಕೊಡಬಾರದು ಅನ್ನುವಂತ ವಿರೋಧ ಕೂಡ ವ್ಯಕ್ತವಾಗಿದೆ ಯಾಕಂದ್ರೆ ಮತ್ತೊಬ್ಬ ಆಕಾಂಕ್ಷಿ ಕೂಡ ಇದೀಗ ಆ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶಿವಪ್ರಸಾದ್ ಹೊರಟಿ ಅವರ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಕೂಡ ಒಬ್ರು ಆದರೆ ಈಗ ಸದ್ಯಕ್ಕೆ ಆ ಒಂದು ಆಕಾಂಕ್ಷಿ ಮೇಲೆ ಮತ್ತೊಬ್ಬ ಆಕಾಂಕ್ಷಿಯ ಕಣ್ಣು ಕೂಡ ನೆಟ್ಟಿದೆ ಹಾಗಾಗಿ ಏನಾಗಬಹುದು ಸಾಧ್ಯತೆಗಳಿದೆಯಾ ಹೆಚ್ಚಾಗಿ ಖಂಡಿತವಾಗಿ ಸೋಮಣ್ಣ ಈಗಾಗಲೇ ಸಭಾಪತಿ ಸ್ಥಾನದಲ್ಲಿ ಇರ್ತಕ್ಕಂಥ ಹೊರಟ್ಟಿ ಅವ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೆಳಿತಕ್ಕಂಥ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ಹಲವು ನಾಯಕರು ಮಾತುಕತೆಯನ್ನು ನಡೆಸಿದರು ತಾವು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡೋದಾದರೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಾದರೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ ಪಕ್ಷ ತಮ್ಮನ್ನು ಗೆಲ್ಲಿಸ್ಕೊಂಡು ಬರಲಿದೆ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡಿದರು ಜೊತೆಗೆ ತಾವು ಈ ಷರತ್ತಿಗೆ ಒಪ್ಪಿದರೆ ತಾವು ಸಭಾಪತಿ ಸ್ಥಾನದಲ್ಲಿ ಮುಂದುವರಿತೀರಾ ಇಲ್ಲೇ ಹೋದರೆ ಪಕ್ಷ ಬೇರೆಯದ್ದೇ ನಿರ್ಧಾರ ಮಾಡಲಿದೆ ಅಂತಕ್ಕಂಥ ಮಾತುಕತೆಗಳು ಕೂಡ ಆ ಸಂದರ್ಭದಲ್ಲಿ ಆಗಿದ್ದು ಸದ್ಯ ಈಗ ಬಜೆಟ್ ಅಧಿವೇಶನ ಮುಗಿದಿದೆ ಮುಂದಿನ ಚಟುವಟಿಕೆಗಳು ಆಗಬೇಕಾಗಿದೆ ಸದ್ಯ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೂ ಕೂಡ ಭಾರತೀಯ ಜನತಾ ಪಕ್ಷ ಸಜ್ಜಾಗಬೇಕಾಗಿದೆ ಇದರ ಒಂದು ಭಾಗವಾಗಿ ಈಗ ಹೊರಟ್ಟಿ ಅವ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಕ್ಕಂಥ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ಇತರ ನಾಯಕರುಗಳು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಹೊರಟ್ಟಿ ಅವರು ಕೂಡ ತಮ್ಮ ಮನದಾಳದಲ್ಲಿ ಏನಿದೆ ಎಂಬುದನ್ನು ಕೂಡ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರ್ತೇನೆ ಎಂಬತಕ್ಕಂಥ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮುಂಬರಲಿರುವ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಹೊರಟಿಯವರು ಅಭ್ಯರ್ಥಿಯಾಗಲಿದ್ದಾರೆ ಭಾರತೀಯ ಜನತಾ ಪಕ್ಷವನ್ನು ಸೇರಲಿದ್ದಾರೆ ಎಂಬತಕ್ಕಂಥ ಮಾತುಕತೆ ನಡೀತಾ ಇದ್ರೆ ಇದರ ಬೆನ್ನಲ್ಲೇ ಇದೇ ಕ್ಷೇತ್ರದ ಆಕಾಂಕ್ಷೆ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮತ್ತೋರ್ವ ಅಭ್ಯರ್ಥಿ ಅಂತಾನೆ ಹೇಳ್ಕೊಂಡು ಈಗಾಗಲೇ ಸಾಕಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮೋಹನ ಲಿಂಬೇಕಾಯಿ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಪೂರಕವಾದಂಥ ವಾತಾವರಣ ಇದೆ ಹೊರಟ್ಟಿಯವ್ರಿಗೆ 75 ವರ್ಷ ವಯಸ್ಸಾಗಿದೆ ಪಕ್ಷದ ನಿಯಮಗಳ ಮೂಲಕ 75 ವರ್ಷ ಮೀರಿದಂಥವ್ರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅರ್ಹರಾಗಿರೋದಿಲ್ಲ ಇದು ಹೊರಟ್ಟಿಯವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಇನ್ನು ಉತ್ತರ ಕರ್ನಾಟಕ ಸೇರಿದಂತೆ ಇತರ ಭಾಗಗಳಲ್ಲೂ ಕೂಡ ಪೂರಕವಾದಂಥ ವಾತಾವರಣ ಇದೆ ಪಂಚರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಪರವಾದಂಥ ಜನಾಭಿಪ್ರಾಯ ವ್ಯಕ್ತವಾಗಿದೆ ಈ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಹೊರಟ್ಟಿಯವರು ಪಕ್ಷ ಸೇರ್ಪಡೆ ಆದರೂ ಸಹಿತವಾಗಿ ಅವ್ರಿಗೆ ಟಿಕೆಟ್ ನೀಡೋದಿಲ್ಲ ಟಿಕೆಟ್ ನೀಡಿಕೆ ವಿಚಾರ ಕುರಿತಂತೆ ಭಾರತೀಯ ಜನತಾ ಪಕ್ಷದ ಯಾವುದೇ ನಾಯಕರುಗಳು ಕೂಡ ಹೊರಟ್ಟಿಯವ್ರ ಜೊತೆ ಮಾತುಕತೆ ಆಡಲಿಲ್ಲ ನನಗೆ ಪಕ್ಷದ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ ತಾವು ಮುಂಬರಲಿರುವ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಅಭ್ಯರ್ಥಿಯಾಗಲಿದ್ದೀರಿ ತಾವು ಚುನಾವಣಾ ಕಾರ್ಯವನ್ನು ಆರಂಭ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು ಈಗಾಗಲೇ ನಾನು 10,000ಕ್ಕೂ ಅಧಿಕ ಮತದಾರರನ್ನು ನೋಂದಣಿ ಮಾಡಿದ್ದೀನಿ ಹಾಗಾಗಿ ಹೊರಟ್ಟಿಯವರ ಸ್ಪರ್ಧೆ ಈ ಕ್ಷೇತ್ರದಲ್ಲಿ ಆಗೋದಿಲ್ಲ ಪಕ್ಷ ಟಿಕೆಟನ್ನು ಕೂಡ ನೀಡೋದಿಲ್ಲ ಎಂಬತಕ್ಕಂಥ ಮಾತನ್ನು ಹೇಳಿದ್ದು ಸದ್ಯ ಈ ವಿಚಾರಗಳು ಈ ಬೆಳವಣಿಗೆಗಳನ್ನು ಕೂಡ ಪಕ್ಷದ ವರಿಷ್ಠರ ಗಮನಕ್ಕೆ ತರೋದ್ರ ಜೊತೆಗೆ ಹೊರಟ್ಟಿಯವರ ಸ್ಪರ್ಧೆ ಬಗ್ಗೆ ಮೋಹನ ಲಿಂಬೇಕಾಯಿ ತಮ್ಮ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥದ್ದು ಸೋಮಣ್ಣ ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನ್ಯೂಸ್ 4